ಶಿಕ್ಷಕರನ್ನಾಗಿ ಮಾಡುವ ಉದ್ದೇಶದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ಸಮಿತಿಯನ್ನು ಸ್ಥಾಪಿಸಲಾಗಿದೆ ಎಂದು ಸಮಿತಿಯ ಅಧ್ಯಕ್ಷ ಪ್ರದೀಪ್ ರಿಜ್ಕನ್ನವರು ಹೇಳಿದರು. ಯುವ ಪೀಳಿಗೆಯನ್ನು ಶಿಕ್ಷಿತರನ್ನಾಗಿ ಮಾಡುವ ಉದ್ದೇಶದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ಸಮಿತಿಯನ್ನು ಸ್ಥಾಪಿಸಲಾಗಿದೆ ಎಂದು ಸಮಿತಿಯ ಅಧ್ಯಕ್ಷ ಪ್ರದೀಪ್ ರಿಜ್ಕನ್ನವರು ಹೇಳಿದರು. ಸಂಘವನ್ನು ಉದ್ಘಾಟಿಸಿ ಮಾತನಾಡಿದರು. ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕವಾಗಿ ಪ್ರಗತಿ ಹೊಂದಬೇಕು ಹಾಗೂ ಅಡ್ಡದಾರಿಯಲ್ಲಿ ಹೋಗುತ್ತಿರುವ ಯುವಕರನ್ನು ತಿದ್ದಿ ಅವರನ್ನು ಸರಳ ದಾರಿಗೆ ತರುವ ಉದ್ದೇಶದಿಂದ ಸಂಘಟನೆಯನ್ನು ಸ್ಥಾಪಿಸಲಾಗಿದೆ ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ಸಮಿತಿಯ ಜಿಲ್ಲಾ ಅಧ್ಯಕ್ಷ ಪ್ರದೀಪ್ ರಿಜ್ಕನ್ನವರ್ ಹಾಗೂ ಸುನೀಲ್ ದೊಡ್ಮನಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಸಮಾಜದಲ್ಲಿ ನಮ್ಮ ಯುವಕರನ್ನ ಶಿಕ್ಷಕರನ್ನಾಗಿ ಅಥವಾ ಜಾಸ್ತಿ ಜ್ಞಾನದಿಂದ ಹೊರಗೆ ಬರಬೇಕು ಅನ್ನೋ ಒಂದು ಮೂಲಕ ಈ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ಸಮಿತಿಯನ್ನು ರಚನೆ ಮಾಡಿದ್ದೇವೆ. ಇದು ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಹೊಸದಾಗಿ ಇಟ್ಕೊಂಡಿದ್ದೀವಿ. ಇದರಿಂದ ನಾವು ಆದಷ್ಟು ಯುವಕರನ್ನ ಸೆಳೆದು ನಮ್ಮ ಸಂಘಟನೆ ಜಾಸ್ತಿ ಜನರನ್ನ ಸೆಳೆದು ಸಮಾಜದಲ್ಲಿ ಯುವಕರನ್ನ ಹಾಗೂ ಆಗುತ್ತಿರುವ ಅನ್ಯಾಯಗಳ ಶೋಷಣೆ ವಿರುದ್ಧ ಧ್ವನಿ ಎತ್ತು ಸಲುವಾಗಿ ಇದನ್ನ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ಸಮಿತಿಯನ್ನ ರಚನೆ ಮಾಡಿದ್ವಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ಸಮಿತಿ ಸಂಘಟನೆಯ ಉದ್ಘಾಟನಾ ಸಮಾರಂಭ ಏರ್ಪಡಿಸ್ಕೊಂಡಿದ್ದೀವಿ. ಕಾರಣ ಇಷ್ಟೇ, ಏನಂದ್ರೆ ನಮ್ಮ ಯುವಕರನ್ನ ಎಜುಕೇಟ್ ಮಾಡಬೇಕು. ಇವಾಗ ಸುಮಾರು ಯುವ ಪೀಳಿಗೆ ಏನಿದೆ ಅಂದ್ರೆ ಅವರು ತಪ್ಪು ದಾರಿಯನ್ನ ಇಳಿಸಿದ್ದಾರೆ. ಸೊ ಅಂಥವ್ರನ್ನ ನಾವು ಎಜುಕೇಟ್ ಮಾಡಿ ಅವ್ರಿಗೆ ಒಳ್ಳೆ ಒಳ್ಳೆ ರೀತಿಯಿಂದ ಮಾರ್ಗದರ್ಶನ ನೀಡಿ ಇವಾಗ ಸುಮಾರು ಏನಂದ್ರೆ ಕೆಟ್ಟ ಕೆಟ್ಟ ದುಶ್ಚಟಗಳಿಗೆ ಬಲಿಯಾಗುತ್ತಿರೋದು. ಆಮೇಲೆ ಸರ್ಕಾರದಿಂದ ಸುಮಾರು ಯುವ ಪೀಳಿಗೆಗೆ ಹಲವಾರು ಯೋಜನೆಗಳು ಇದ್ದು ಅದನ್ನ ಯಾರೂ ಸರಿಯಾಗಿ ಯೂಸ್ ಮಾಡ್ಕೋತಿಲ್ಲ. ಸೊ ಅಂಥವ್ರಿಗೆ ನಾವು ನಮ್ದಿದು ನಮ್ದೇನು ಸಂಘಟನೆ ಇದೆ, ಸಂಘಟನೆ ಮುಖಾಂತರ ಹಿಂದುಳಿದ ವರ್ಗದವರಿಗೆ ಅಥವಾ ಎಲ್ಲ ಹೋಲ್ ಯುವ ಪೀಳಿಗೆ ಅಂದ್ರೆ ಎಷ್ಟು ಜನ ಬರ್ತಾರೆ ಅದರಲ್ಲಿ, ಅವರೆಲ್ರಿಗೂ ನಾವು ಅವರಿಗೆ ಸ್ವಯಂ ಉದ್ಯೋಗಕ್ಕಾಗಿ ಅಥವಾ ಎಜುಕೇಷನ್ಗಾಗಿ ಅವರಿಗೆ ಸಂಬಂಧಪಟ್ಟ ಹೈಯರ್ ಎಜುಕೇಷನ್ಗಾಗಿ ಏನೇನು ಸರ್ಕಾರಿ ಸವಲತ್ತುಗಳು ಅದನ್ನು ಒದಗಿಸೋದೇ ನಮ್ಮ ಮೇನ್ ಉದ್ದೇಶ ಆಗಿದೆ. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಉಮೇಶ್ ತಳ್ವಾರ್, ಖಜಾಂಚಿ ವಿಶಾಲ್ ಮಲ್ಲವಗೋಳ್, ಸದಸ್ಯರಾದ ವಿಜಯ್ ಮಾಳ್ಗೆ, ಅಕ್ಷಯ್ ಹಾದಿಮನಿ, ಆನಂದ್ ಕೆಳಗಡೆ, ಮುತ್ಯಪ್ಪ ಕಾಂಬ್ಳೆ, ಅನಿಲ್ ಕುಮಾರ್ ಮಾಳ್ಗೆ, ರಾಜು ಕಾಂಬ್ಳೆ, ವಿಶ್ವನಾಥ್ ಬೌಚಿ ಉಪಸ್ಥಿತರಿದ್ದರು.